ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮೈಸೂರು ಸಂಸ್ಥಾನದಲ್ಲಿ ಇದ್ದಂತಹ ಪ್ರಮುಖ ದಿವಾನರುಗಳು ರಂಗಾಚಾರ್ಲು, ಶೇಷಾದ್ರಿ ಅಯ್ಯರ್, ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಮಿರ್ಜಾ ಇಸ್ಮಾಯಿಲ್ ಇವರ ಬಗ್ಗೆ ಕಂಪ್ಲೀಟ್ ಆದಂತಹ ಇವರ ಕಾರ್ಯ ಸಾಧನೆಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ಈ ವಿಡಿಯೋಗಿಂತ ಹಿಂದಿನ ವಿಡಿಯೋದಲ್ಲಿ ಅಂದರೆ ಇದಕ್ಕಿಂತ ಹಿಂದಿನ ವಿಡಿಯೋ ನಿನ್ನೆಯ ವಿಡಿಯೋದಲ್ಲಿ ನಾವು ಮೈಸೂರು ಸಂಸ್ಥಾನದಲ್ಲಿ ಇದ್ದಂತಹ ಪ್ರಮುಖ ಕಮಿಷನರ್ಗಳು ಮಾರ್ಕ್ ಕಬ್ಬನ್ ಮತ್ತು ಲೆವಿನ್ ಬೌರಿಂಗ್ ಇವರ ಒಂದು ಕಾರ್ಯ ಸಾಧನೆಗಳ ಬಗ್ಗೆ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ಯಾರು ಆ ವಿಡಿಯೋನ ವೀಕ್ಷಿಸಿಲ್ಲ, ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ ಮತ್ತು ಮೇಲ್ಗಡೆ ಐ ಬಟನಲ್ಲೂ ಕೂಡ ಕೊಡಲಾಗಿದೆ ಮತ್ತು ವಿಡಿಯೋದ ಕೊನೆಗೆ ನಿಮಗೆ ಲಿಂಕ್ ಸಿಗುತ್ತೆ. ಆ ವಿಡಿಯೋನ ತಪ್ಪದೇ ವೀಕ್ಷಿಸಿ. ಇದು ಅದರ ಮುಂದುವರೆದ ಭಾಗವಾಗಿದೆ. ಮೊದಲಿಗೆ ರಂಗಾಚಾರ್ಲು ಅವರು ಪ್ರಜಾಪ್ರತಿನಿಧಿ ಸಭೆಯನ್ನು 1881ರಲ್ಲಿ ಸ್ಥಾಪನೆ ಮಾಡಿದರು. ಇದು ರಂಗಾಚಾರ್ಲು ಇವರು ದಿವಾನರಾಗಿದ್ದರು. ಇವರ ಒಂದು ಅಪೂರ್ವವಾದಂತಹ ಸಾಧನೆಯಾಗಿದೆ. ಈ ವಿಡಿಯೋದಲ್ಲಿ ನಾವು ಜಾಸ್ತಿ ವಿವರಣೆಯನ್ನು ಕೊಡೋದಕ್ಕೆ ಹೋಗಲ್ಲ, ಯಾಕಂದರೆ ಇಲ್ಲಿ ವಿವರಣೆ ಕೊಡುವಂತಹ ಮಾಹಿತಿಗಳು ಯಾವುದೂ ಇಲ್ಲ. ಜಸ್ಟ್ ಎಲ್ಲವೂ ಫ್ಯಾಕ್ಟ್ಗಳಿವೆ. ಎಲ್ಲವನ್ನು ನೀವು ಮೆಮೊರೈಸ್ ಮಾಡ್ಕೋಬೇಕು, ಕಂಠಪಾಠ ಮಾಡಬೇಕು. ಇದು ಅರ್ಥಶಾಸ್ತ್ರ ಅಲ್ಲ, ಭೂಗೋಳಶಾಸ್ತ್ರನೂ ಅಲ್ಲ ವಿವರಣೆ ಮಾಡೋದಕ್ಕೆ. ಇವುಗಳನ್ನು ನೀವು ನೆನಪಿಟ್ಕೋಬೇಕು. ಪರೀಕ್ಷೆಯಲ್ಲಿ ಇದೇ ತರಹನೇ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ, ನೇರವಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಪ್ರಜಾಪ್ರತಿನಿಧಿ ಸಭೆಯನ್ನ ರಂಗಾಚಾರ್ಲು ಅವರು ಮೈಸೂರು ಸಂಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ರು 1881ರಲ್ಲಿ. ಬೆಂಗಳೂರು ಮೈಸೂರು ರೈಲು ಮಾರ್ಗ 1882ರಲ್ಲಿ ಇವರ ಅವಧಿಯಲ್ಲಿ ಮುಕ್ತಾಯಗೊಂಡಿತು. ನೆನ್ಪಿಟ್ಕೊಳ್ಳಿ, ಬೆಂಗಳೂರು ಮೈಸೂರು ರೈಲು ಮಾರ್ಗ ಇವರ ಅವಧಿಯಲ್ಲಿ ಮುಕ್ತಾಯಗೊಂಡಿತು. ಬೆಂಗಳೂರು ತಿಪಟೂರು ಮಾರ್ಗದ ಕೆಲಸ ಇವರ ಅವಧಿಯಲ್ಲಿ ಪ್ರಾರಂಭವಾಯಿತು. 1883ರಲ್ಲಿ ರಂಗಾಚಾರ್ಲು ಅವರು ತೀರ್ಕೊಂಡ್ರು. ಇವರ ಸಾಧನೆಗಳು ಬಹಳ ಇಲ್ಲದಿದ್ದರೂ ಕೂಡ ಪರೀಕ್ಷೆಯಲ್ಲಿ ಈ ಒಂದು ಪಾಯಿಂಟ್ಸ್ಗಳನ್ನು ಪರೀಕ್ಷೆಯಲ್ಲಿ ಕೇಳುವ ಸಂಭವ ಇರುತ್ತೆ. ಡೈನಮೋವಿನಂತೆ ಮೆದುಳುಳ್ಳ ಅವರ ತಲೆ ಸದಾ ಸಾರ್ವಜನಿಕ ಹಿತದ ಬಗ್ಗೆ ಅವಿಶ್ರಾಂತವಾಗಿ ಶ್ರಮಿಸುತ್ತಿತ್ತು ಅಂತ ಒಬ್ಬ ಬ್ರಿಟಿಷ್ ಲೇಖಕ ಹೇಳಿದ್ದಾನೆ. ಪರೀಕ್ಷೆಯಲ್ಲಿ ಇದೇ ಒಂದು ಸೆಂಟೆನ್ಸನ್ನು ಕೊಡ್ತಾರೆ. ಡೈನಮೋವಿನಂತೆ ಮೆದುಳುಳ್ಳ ಅವರ ತಲೆ ಸದಾ ಸಾರ್ವಜನಿಕ ಹಿತದ ಬಗ್ಗೆ ಅವಿಶ್ರಾಂತವಾಗಿ ಶ್ರಮಿಸ್ತಾ ಇತ್ತು ಅಂತ ಬ್ರಿಟಿಷ್ ಲೇಖಕ ಯಾರ ಕುರಿತಾಗಿ ಹೇಳಿದ್ದಾನೆ ಅಂತ ಪರೀಕ್ಷೆಯಲ್ಲಿ ಕೇಳಿದರೆ ಇದರ ಉತ್ತರ ರಂಗಾಚಾರ್ಲು, ದಿವಾನ್ ರಂಗಾಚಾರ್ಲು. ಮುಂದೆ ಶೇಷಾದ್ರಿ ಅಯ್ಯರ್ 1883ರಲ್ಲಿ ರಂಗಾಚಾರ್ಲು ಅವರ ಉತ್ತರಾಧಿಕಾರಿಯಾಗಿ ಶೇಷಾದ್ರಿ ಅಯ್ಯರ್ ಅವರು ಒಂದು ಅಧಿಕಾರವನ್ನ ವಹಿಸ್ಕೊಂಡ್ರು. ದಿವಾನ್ರಾದ್ರು, ಮೈಸೂರಿನ ದಿವಾನ್ರಾದ್ರು. ರಾಜ್ಯ ಕಾರ್ಯ ಧುರಂಧುರ ಎಂಬ ಅನ್ವರ್ಥನಾಮ ಇವರು ಪಡೆದಿದ್ರು. ಇಂಪಾರ್ಟೆಂಟು, ರಾಜ್ಯ ಕಾರ್ಯ ಧುರಂಧುರ ಎಂಬ ಬಿರುದು ಶೇಷಾದ್ರಿ ಅಯ್ಯರ್ ಅವರಿಗೆ ಇತ್ತು. ಇವರ ಕಾಲದಲ್ಲಿ ಕೋಲಾರದ ಚಿನ್ನದ ಗಣಿಗಾರಿಕೆ ಆರಂಭವಾಯಿತು. 1886ರಲ್ಲಿ ಕೋಲಾರದಲ್ಲಿ ಚಿನ್ನದ ಗಣಿಗಾರಿಕೆ ಶೇಷಾದ್ರಿ ಅಯ್ಯವರ ಕಾಲದಲ್ಲಿ ಆರಂಭವಾಯಿತು. ಕಾಫಿ ತೋಟಗಳ ಹೆಚ್ಚಳಕ್ಕೆ ವಿಶೇಷವಾದಂತಹ ಒಂದು ಕ್ರಮವನ್ನು ಕೂಡ ಇವರು ಕೈಗೊಂಡ್ರು. ಓಕೆ, ಮಾರ್ಕ್ ಕಬ್ಬನ್ ಕೂಡ ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕಾಫಿ ಬೆಳೆಗಳಿಗೆ ಒಂದು ಹೆಚ್ಚಳಕ್ಕೆ ಕ್ರಮ ಕೈಗೊಂಡಿದ್ದ. ಇವರು ಕೂಡ ಕ್ರಮ ಕೈಗೊಂಡ್ರು. ಯಾರು? ಶೇಷಾದ್ರಿ ಅಯ್ಯರವರು. ಬೆಂಗಳೂರು ಹರಿಹರ, ಬೆಂಗಳೂರು ಹಿಂದೂಪುರ, ಬೆಂಗಳೂರು KGF ರೈಲು ಮಾರ್ಗಗಳ ಕೆಲಸ ಇವರ ಕಾಲದಲ್ಲಿ ಕಂಪ್ಲೀಟ್ ಆದವು, ಪೂರ್ತಿಯಾದವು. ನಂತರ ಬಿನ್ನಿ ಮಿಲ್ ಮೊದಲ ಯಾಂತ್ರಿಕ ಕಾರ್ಖಾನೆಯಾಗಿ 1884ರಲ್ಲಿ ಆರಂಭವಾಯಿತು. ಬಿನ್ನಿ ಮಿಲ್ ಅನ್ನೋದು ಮೊದಲ ಯಾಂತ್ರಿಕ ಕಾರ್ಖಾನೆಯಾಗಿದೆ. ಇದು 1884ರಲ್ಲಿ ಶೇಷಾದ್ರಿ ಅಯ್ಯರ್ ಅವರ ದಿವಾನಗಿರಿಯಲ್ಲಿ ಅವರ ಆಡಳಿತದಲ್ಲಿ ಆರಂಭವಾಯಿತು. 1884ರಲ್ಲಿ ತಾಲೂಕು ಬೋರ್ಡ್ಗಳನ್ನು ಸ್ಥಾಪಿಸಿದ್ದು ಶೇಷಾದ್ರಿ ಅಯ್ಯರ್ ಅವರ ಇನ್ನೊಂದು ಸಾಧನೆಯಾಗಿದೆ. 1891ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದ್ದು ಕೂಡ ಶೇಷಾದ್ರಿ ಅಯ್ಯರ್ ಅವರಾಗಿದ್ದಾರೆ. 1891ರಲ್ಲಿ ಮೈಸೂರು ಸಿವಿಲ್ಸ್ ಪರೀಕ್ಷೆಗಳನ್ನು ಆರಂಭ ಮಾಡಿದರು. ಕೃಷಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಲು ದಸರೆಯ ಕಾಲಕ್ಕೆ ಪ್ರದರ್ಶನ ಏರ್ಪಡಿಸುವ ವಿಧಾನವನ್ನು ಜಾರಿಗೆ ತಂದರು. ಅಂದರೆ ದಸರಾ ನಡೀತಾ ಇರತಕ್ಕಂಥ ಸಂದರ್ಭ, ಅಂದರೆ ಮೈಸೂರಿನಲ್ಲಿ ದಸರಾ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಕೃಷಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡಲು ಆ ಒಂದು ಕೃಷಿ ಉಪಕರಣಗಳು, ಕೃಷಿ ಉತ್ಪನ್ನಗಳು, ಕೈಗಾರಿಕೆಗಳ ಉತ್ಪನ್ನಗಳು ಇವುಗಳ ಒಂದು ಮೇಳಗಳನ್ನು ನಡೆಸ್ತಾ ಇದ್ರು. ಎಲ್ಲಿ ಅಂದರೆ ದಸರೆಯ ಕಾಲಕ್ಕೆ ಪ್ರದರ್ಶನಗಳನ್ನು ನಡೆಸ್ತಾ ಇದ್ರು ಇವರು ಆರಂಭ ಮಾಡಿದ್ರು ಇದು 1894 ರಲ್ಲಿ ಭೂಗರ್ಭ ಇಲಾಖೆಯನ್ನು ಸ್ಥಾಪನೆ ಮಾಡಿದ್ರು 1898 ರಲ್ಲಿ ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡಿದ್ರು ಮತ್ತು ನೀರಾವರಿಗೆ ವಿಶೇಷವಾದಂತಹ ಗಮನವನ್ನ ಕೊಟ್ಟರು ನೆನಪಿಟ್ಟುಕೊಳ್ಳಿ ಭೂಗರ್ಭ ಇಲಾಖೆ ಹಾಗೂ ಕೃಷಿ ಇಲಾಖೆಗಳನ್ನು ಶೇಷಾದ್ರಿ ಅಯ್ಯರ್ ಅವರು ಪ್ರಾರಂಭ ಮಾಡಿದರು ವಾಣಿ ವಿಲಾಸ ಅಣೆಕಟ್ಟು ನಿರ್ಮಾಣಕ್ಕೆ ಕಾರಣವಾದ ಮಾರಿಕಣಿವೆ ಯೋಜನೆ ಅವರ ಗಣ್ಯ ಸಾಧನೆಯಾಗಿದೆ ಮಾರಿಕಣಿವೆ ಯೋಜನೆ ಯಾರ ಒಂದು ಗಣ್ಯ ಸಾಧನೆ ಅಂದ್ರೆ ಶೇಷಾದ್ರಿ ಅಯ್ಯರ್ ಅವರು ಎಲ್ಲಿದೆ ವಾಣಿ ವಿಲಾಸ ಅಣೆಕಟ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆಯನ್ನು 1899 ರಿಂದ 1900 ಅಲ್ಲಿ ಕೈಗೊಂಡರು ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಇದರಿಂದ ಕೋಲಾರ ಗಣಿಗಳಿಗೆ 1902 ರಲ್ಲಿ ವಿದ್ಯುತ್ ಸಂಪರ್ಕ ದೊರಕಿತು 1905 ರಲ್ಲಿ ಬೆಂಗಳೂರು ನಗರಕ್ಕೆ ವಿದ್ಯುತ್ ಸಂಪರ್ಕ ಪೂರೈಕೆಯಾಯಿತು ಇದರಿಂದ ಬೆಂಗಳೂರು ನಗರ ಏಷ್ಯಾದಲ್ಲಿ ಒಂದು ವಿದ್ಯುತ್ತನ್ನ ಪಡೆದಂತಹ ಒಂದು ಮೊದಲ ನಗರ ಆಯಿತು ಮತ್ತು ಭಾರತದ ಮೊದಲ ಪಟ್ಟಣವಾಯಿತು ಬೆಂಗಳೂರಿನಲ್ಲಿ ಕೆಆರ್ ಮಾರ್ಕೆಟ್ ಅಂತ ಏನು ಕರೀತೀರಿ ಕೆಆರ್ ಮಾರ್ಕೆಟ್ಗೆ ಮೊದಲ ಒಂದು ವಿದ್ಯುತ್ ಸಂಪರ್ಕ ಪೂರೈಕೆಯಾಯಿತು ಅಂದ್ರೆ ಬೀದಿ ದೀಪಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕೊಡಲಾಯಿತು ಹೇಸರುಘಟ್ಟ ಜಲಾಶಯ ನಿರ್ಮಿಸಿ ಬೆಂಗಳೂರಿಗೆ ಕುಡಿಯಲು ನಲ್ಲಿಯಿಂದ ನೀರು ಪೂರೈಸಿದ್ದು ಇವರ ಇನ್ನೊಂದು ಸಾಧನೆಯಾಗಿದೆ ಹೇಸರುಘಟ್ಟ ಜಲಾಶಯನ್ನ ಇವರೇ ನಿರ್ಮಿಸಿದ್ರು ಯಾರು ಶೇಷಾದ್ರಿ ಅಯ್ಯರ್ ಅವರು 1901 ರಲ್ಲಿ ಮೈಸೂರಿನ ಬಾಲಿಕಾ ಪ್ರೌಢಶಾಲೆಯನ್ನ ಕಾಲೇಜನ್ನಾಗಿ ಪರಿವರ್ತನೆ ಮಾಡಿದ್ರು ಪ್ರೌಢಶಾಲೆ ಇದ್ದಿದ್ದನ್ನ ಕಾಲೇಜನ್ನಾಗಿ ಪರಿವರ್ತನೆ ಮಾಡಿದ್ರು ಯಾವುದು ಮೈಸೂರಿನ ಬಾಲಿಕಾ ಶಾಲೆ ಯಾರು ಶೇಷಾದ್ರಿ ಅಯ್ಯರ್ ಅವರು ಹರಿಜನರ ಮಕ್ಕಳಿಗಾಗಿ ಪ್ರತ್ಯೇಕ ಶಾಲೆಗಳನ್ನು ಕೂಡ ಇವರು ತೆರೆದ್ರು ಮೈಸೂರಿನಲ್ಲಿ ಹಸ್ತಪ್ರತಿಗಳ ಸಂಗ್ರಹಾಲಯ ಅಂದ್ರೆ ಓರಿಯೆಂಟಲ್ ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿಯನ್ನ ಇವರು ಕೂಡ ಸ್ಥಾಪನೆ ಮಾಡಿದ್ರು ಶೇಷಾದ್ರಿ ಅಯ್ಯರ್ ಅವರು ಮುಂದೆ 1894 ರಲ್ಲಿ ಬಾಲಿಕಾ ವಿವಾಹ ಪ್ರತಿಬಂಧ ಕಾನೂನು ಮಾಡಿ 8 ವರ್ಷಕ್ಕೂ ಕಡಿಮೆ ವಯಸ್ಸಿನ ಬಾಲೆಯರ ವಿವಾಹಕ್ಕೆ ತಡೆಯನ್ನ ಹಾಕಿದ್ರು ಇಂಪಾರ್ಟೆಂಟ್ 1901 ರಲ್ಲಿ ಶೇಷಾದ್ರಿ ಅಯ್ಯರ್ ಅವರು ನಿಧನರಾದರು ಇದಿಷ್ಟು ಶೇಷಾದ್ರಿ ಅಯ್ಯರ್ ಅವರ ಬಗ್ಗೆ ಮಾಹಿತಿ ಇತ್ತು ಯಾವುದೇ ಇನ್ಫಾರ್ಮೇಶನ್ ಅನ್ನು ಮರಿಬೇಡಿ ಯಾರಿಗೆ ಇದು ಮರೆಯುತ್ತೆ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಳ್ಳಬಹುದು ಮುಂದೆ ಸರ್ ಎಂ ವಿಶ್ವೇಶ್ವರಯ್ಯನವರು 1912 ರಲ್ಲಿ ನೋಡಿ ಶೇಷಾದ್ರಿ ಅಯ್ಯರ್ ಅವರು 1901 ರಲ್ಲಿ ತೀರ್ಕೊಂಡ್ರು ಕೂಡ ವಿಶ್ವೇಶ್ವರಯ್ಯನವರು 1912 ರಲ್ಲಿ ಬಂದಿದ್ದಾರಂದ್ರೆ ಈ ಗ್ಯಾಪ್ ನಲ್ಲಿ ಹಲವಾರು ದಿವಾನರುಗಳು ಆಗಿ ಹೋಗಿದ್ದಾರೆ ಆದರೆ ಅವರು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ ಅವರು ನಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳುವ ಮಟ್ಟಿಗೆ ಸಾಧನೆಗಳನ್ನು ಮಾಡಿಲ್ಲ ಹೀಗಾಗಿ ಅವರ ಬಗ್ಗೆ ಓದುವ ಅಗತ್ಯ ಇಲ್ಲ ಡೈರೆಕ್ಟ್ ಆಗಿ ಸರ್ ಎಂ ವಿಶ್ವೇಶ್ವರಯ್ಯ 1912 ರಲ್ಲಿ ಮೈಸೂರಿನ ದಿವಾನರಾದರು ದಿವಾನರಾಗುವ ಮುಂಚೆಯೇ 1902 ರಲ್ಲಿ ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರು ಎಂಬ ಪುಸ್ತಕವನ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬರೆದಿದ್ರು ಕನ್ನಂಬಾಡಿಯ ಕೃಷ್ಣರಾಜಸಾಗರ ಅಣೆಕಟ್ಟು ಪೂರ್ತಿ ಇವರೇ ಮಾಡಿದ್ರು ಸರ್ ಎಂ ವಿಶ್ವೇಶ್ವರಯ್ಯ ಅಥವಾ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಭದ್ರಾವತಿ ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ರು ಇಲ್ಲಿ ಅವರು ಏನೇನು ಒಂದು ಸ್ಥಾಪನೆ ಮಾಡಿದ್ದಾರೆ ಅನ್ನೋದನ್ನ ಹೆಸರುಗಳನ್ನ ಮಾತ್ರ ಇಲ್ಲಿ ಫಟಾಫಟ್ ಅಂತ ಹೇಳ್ತಾ ಹೋಗ್ತೀನಿ ನೆನಪಿಟ್ಕೊಳ್ಳಿ ಭದ್ರಾವತಿ ಕಬ್ಬಿಣ ಕಾರ್ಖಾನೆಯನ್ನ ಸರ್ ಎಂ ವಿಶ್ವೇಶ್ವರಯ್ಯ ಸ್ಥಾಪನೆ ಮಾಡಿದ್ರು ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದ್ರು 1913 ರಲ್ಲಿ ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಮಾಡಿದ್ರು 1916 ರಲ್ಲಿ ಮುಂದೆ ಬೆಂಗಳೂರಿನಲ್ಲಿ ಸರಕಾರಿ ಸಾಬೂನು ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ರು 1918 ರಲ್ಲಿ ಮುಂದೆ ಲೋಹದ ಕಾರ್ಖಾನೆಯನ್ನ ಕೂಡ ಆರಂಭ ಮಾಡಿದ್ರು ಬೆಂಗಳೂರಿನಲ್ಲಿ ಅಂದ್ರೆ ಇವೆಲ್ಲ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ಚರ್ಮ ಹದ ಮಾಡುವ ಕ್ರೋಮ್ ಟ್ಯಾನಿಂಗ್ ಕಾರ್ಖಾನೆಯನ್ನು ಕೂಡ ಆರಂಭ ಮಾಡಿದ್ರು ಕೇಂದ್ರ ಕೈಗಾರಿಕಾ ವರ್ಕ್ಶಾಪ್ ಅನ್ನ ಕೂಡ ಆರಂಭ ಮಾಡಿದ್ರು ಸರ್ ಎಂ ವಿಶ್ವೇಶ್ವರಯ್ಯನವರು ಭದ್ರಾವತಿಯ ವುಡ್ ಡಿಸ್ಟಿಲೇಷನ್ ವರ್ಕ್ ಇವೆಲ್ಲವೂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಸ್ಥಾಪನೆಗೊಂಡಂತಹ ಕಾರ್ಖಾನೆಗಳಾಗಿವೆ ಪ್ರಮುಖವಾಗಿದೆ ಇಂಪಾರ್ಟೆಂಟು ನೆನಪಿಟ್ಟುಕೊಳ್ಳಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅನ್ನು ಕೂಡ ಇವರು 1916 ರಲ್ಲಿ ಸ್ಥಾಪನೆ ಮಾಡಿದ್ರು ಸರ್ ಎಂ ವಿಶ್ವೇಶ್ವರಯ್ಯ ಮೈಸೂರು ವಿಶ್ವವಿದ್ಯಾಲಯವನ್ನು ಕೂಡ ಸ್ಥಾಪನೆ ಮಾಡಿದ್ರು ಆರಂಭ ಮಾಡಿದ್ರು 1916 ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು 1915 ರಲ್ಲಿ ಇವರ ಕಾಲದಲ್ಲಿ ಆರಂಭವಾಯಿತು ಬೆಂಗಳೂರಿನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಈಗ ನಾವು ವಿಶ್ವೇಶ್ವರಯ್ಯ ಕಾಲೇಜ್ ಅಂತ ಕರಿತೀವಿ ಇಂಜಿನಿಯರಿಂಗ್ ಯಾರು ಮಾಡಿರ್ತೀರಿ ಅವರಿಗೆ ಪಕ್ಕಾ ಗೊತ್ತಿರುತ್ತೆ 1917 ರಲ್ಲಿ ಆರಂಭ ಮಾಡಿದ್ರು ನಂತರ ಹೆಬ್ಬಾಳದಲ್ಲಿ ಕೃಷಿ ಶಾಲೆಯನ್ನು 1912ರಲ್ಲಿ ಆರಂಭಿಸಿದರು। ಈಗ ಹೆಬ್ಬಾಳದಲ್ಲಿ ನೀವು ಕಾಣಬಹುದು ಅದು ವಿಶ್ವವಿದ್ಯಾಲಯವಾಗಿದೆ। ಜಿಕೆವಿಕೆ ಅಂತ ಏನು ಕರೀತೀರಿ ಅದೇ। ಆಧುನಿಕ ಮೈಸೂರಿನ ಶಿಲ್ಪಿ ಎಂಬ ಖ್ಯಾತಿಯನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಪಡೆದುಕೊಂಡಿದ್ದರು। 1918ರಲ್ಲಿ ಮಿಲರ್ ಸಮಿತಿಯ ನೇಮಕದ ಬಗ್ಗೆ ಅಸಮಾಧಾನಗೊಂಡು ರಾಜೀನಾಮೆಯನ್ನು ನೀಡಿದರು। ಮಿಲ್ಲರ್ ಸಮಿತಿ ಏನನ್ನ ಹೇಳುತ್ತೆ? ಮಿಲ್ಲರ್ ಸಮಿತಿಯನ್ನು 1918ರಲ್ಲಿ ಮೈಸೂರಿನ ಒಡೆಯರು ಒಂದು ನೇಮಕ ಮಾಡ್ತಾರೆ। ಈ ಮಿಲ್ಲರ್ ಸಮಿತಿ ಯಾವುದಕ್ಕೆ ರಚನೆಯಾಗಿರುತ್ತೆ ಅಂದ್ರೆ ಸರ್ಕಾರಿ ಹುದ್ದೆಗಳಲ್ಲಿ ಅಂದ್ರೆ ಸರ್ಕಾರಿ ನೌಕರಿಗಳಲ್ಲಿ ಹಿಂದುಳಿದ ಜನರಿಗಾಗಿ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗಾಗಿ ಒಂದು ಮೀಸಲಾತಿಯನ್ನು ಕೊಡಬೇಕು, ಅವರಿಗೆ ಒಂದು ಜಾಬ್ಸ್ಗಳಲ್ಲಿ ರಿಸರ್ವೇಷನ್ ಅನ್ನು ಕೊಡಬೇಕು ಅನ್ನೋದನ್ನ ಈ ಮಿಲ್ಲರ್ ಸಮಿತಿಯನ್ನು ನೇಮಕ ಮಾಡ್ತಾರೆ। ಇದರಿಂದ ಅಸಮಾಧಾನಗೊಂಡು ಸರ್ ಎಂ ವಿಶ್ವೇಶ್ವರಯ್ಯನವರು ರಾಜೀನಾಮೆಯನ್ನು ನೀಡ್ತಾರೆ। 1926ರಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾದರು। ಸುಲ್ತಾನಪೇಟೆ ಗಣಪತಿ ಗಲವೆ ಎಂಬ ಪ್ರಕರಣಗಳು 1928 ಮತ್ತು 1929ರಲ್ಲಿ ನಡೆದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು। ಈ ಪ್ರಶ್ನೆಯನ್ನ 2017ರ ಕೆಎಎಸ್ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು। ಇದೇ ಪ್ರಶ್ನೆಯನ್ನ ನೇರವಾಗಿ ಕೇಳಲಾಗಿತ್ತು। ಗಣಪತಿ ಗಲಭೆ ಪ್ರಕರಣದಲ್ಲಿ ಯಾರ ನೇತೃತ್ವದಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿತ್ತು ಅಂತ ಪ್ರಶ್ನೆಯನ್ನ ಕೇಳಲಾಗಿತ್ತು। ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿತ್ತು। ಆಮೇಲೆ ಭದ್ರಾವತಿ ಕಬ್ಬಿಣ ಕಾರ್ಖಾನೆಗೆ ಉಕ್ಕಿನ ಉತ್ಪಾದನೆಯ ಭಾಗವನ್ನ ಸೇರಿಸೋರು ಯಾರು? ಮಿರ್ಜಾ ಇಸ್ಮಾಯಿಲ್। ಅಲ್ಲಿವರೆಗೆ ಕೇವಲ ಅದು ಭದ್ರಾವತಿ ಕಬ್ಬಿಣ ಕಾರ್ಖಾನೆಯಾಗಿತ್ತು, ಅದಕ್ಕೆ ಉಕ್ಕಿನ ಕಾರ್ಖಾನೆಯನ್ನು ಕೂಡ ಸೇರಿಸಿ ಅದು ಈಗ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಾಗಿದೆ। ಮಿರ್ಜಾ ಇಸ್ಮಾಯಿಲ್ ಅವರು ಸೇರಿಸಿದರು। ಭದ್ರಾವತಿಯಲ್ಲಿ ಸಿಮೆಂಟ್ ಮತ್ತು ಕಾಗದದ ಕಾರ್ಖಾನೆಯನ್ನು ಮಿರ್ಜಾ ಇಸ್ಮಾಯಿಲ್ ಅವರು ಪ್ರಾರಂಭ ಮಾಡಿದರು। ಮುಂದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಥವಾ HAL ಬೆಂಗಳೂರಿನಲ್ಲಿರುವಂತಹ HAL ಕೂಡ ಮಿರ್ಜಾ ಇಸ್ಮಾಯಿಲ್ ಅವರು ಅಡಿಪಾಯ ಹಾಕಿದರು। 1940ರಲ್ಲಿ ಸ್ಥಾಪನೆಯಾಯಿತು। ಬೆಂಗಳೂರಲ್ಲಿ ಪಿಂಗಾಣಿ ಕಾರ್ಖಾನೆಯನ್ನು 1932ರಲ್ಲಿ ಆರಂಭ ಮಾಡಿದರು। ಬೆಂಗಳೂರಲ್ಲಿ ಗಾಜಿನ ಕಾರ್ಖಾನೆಯನ್ನು ಕೂಡ ಮಿರ್ಜಾ ಇಸ್ಮಾಯಿಲ್ ಅವರ ಅವಧಿಯಲ್ಲಿ ಪ್ರಾರಂಭ ಮಾಡಲಾಯಿತು। ಮಂಡ್ಯದ ಸಕ್ಕರೆ ಕಾರ್ಖಾನೆಯನ್ನು ಕೂಡ ಆರಂಭ ಮಾಡಲಾಯಿತು। ಬೆಳಗೊಳದ ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆಯನ್ನು 1936ರಲ್ಲಿ ಆರಂಭ ಮಾಡಲಾಯಿತು। ಶಿವಮೊಗ್ಗದ ಬೆಂಕಿ ಪೆಟ್ಟಿಗೆ ಕಾರ್ಖಾನೆಯನ್ನು ಕೂಡ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಅವಧಿಯಲ್ಲಿ ಆರಂಭ ಮಾಡಲಾಯಿತು। ಬಂಧನವಾಳು ಖಾದಿ ಉತ್ಪಾದನಾ ಕೇಂದ್ರವನ್ನು ಕೂಡ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ಆರಂಭ ಮಾಡಲಾಯಿತು। ಶಿಂಷಾ ಹಾಗೂ ಜೋಗಗಳಲ್ಲಿ ವಿದ್ಯುತ್ ಉತ್ಪಾದನೆ ಆರಂಭವಾಯಿತು ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ। ಮಂಡ್ಯ ಜಿಲ್ಲೆಗೆ ಇರವಿನ್ ನಾಲೆಯಿಂದ ನೀರನ್ನು ಒದಗಿಸಿದರು। ಪ್ರಮುಖವಾದದ್ದು ನೆನಪಿಟ್ಟುಕೊಳ್ಳಿ, ಇರವಿನ್ ನಾಲೆಯಿಂದ ಮಂಡ್ಯ ಜಿಲ್ಲೆಗೆ ನೀರನ್ನು ಒದಗಿಸಿದರು ಯಾರು? ಮಿರ್ಜಾ ಇಸ್ಮಾಯಿಲ್। ಲಂಡನ್ನಲ್ಲಿ ಒಬ್ಬ ವ್ಯಾಪಾರಿ ಕಮಿಷನರನ್ನು ನೇಮಿಸಿದರು। ಕಾವೇರಿ ಉನ್ನತ ಮಟ್ಟದ ಕಾಲುವೆ ನಿರ್ಮಿಸಿ ಮಂಡ್ಯ ಜಿಲ್ಲೆಯಲ್ಲಿ 1,20,000 ಎಕರೆ ಭೂಮಿಗೆ ನೀರಾವರಿಯನ್ನ ಕಲ್ಪಿಸಿದರು। ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟು ನೆನ್ಪಿಟ್ಕೊಳ್ಳಿ, ಮಂಡ್ಯ ಜಿಲ್ಲೆಗೆ 1,20,000 ಎಕರೆ ಪ್ರದೇಶಕ್ಕೆ ನೀರಾವರಿಯನ್ನು ಒದಗಿಸಿದವರು ಯಾರು ಅಂತ ಕೇಳಿದರೆ ಮಿರ್ಜಾ ಇಸ್ಮಾಯಿಲ್ ಅವರು। ಮುಂದೆ ಕನ್ನಂಬಾಡಿಯಲ್ಲಿ ವೃಂದಾವನ ಉದ್ಯಾನ ಅವರ ಕಾಲದಲ್ಲಿ ನಿರ್ಮಾಣವಾಯಿತು। ವೃಂದಾವನ ಉದ್ಯಾನ ಕನ್ನಂಬಾಡಿಯಲ್ಲಿದೆ, ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ಆರಂಭವಾಯಿತು। ಮೈಸೂರು ವೈದ್ಯಕೀಯ ಕಾಲೇಜು ಕೂಡ ಇವರ ಅವಧಿಯಲ್ಲಿಯೇ ಪ್ರಾರಂಭವಾಯಿತು। 1941ರಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ರಾಜೀನಾಮೆಯನ್ನು ನೀಡಿದರು। ಇಲ್ಲಿಗೆ ಸ್ನೇಹಿತರೆ ಪರೀಕ್ಷಾ ದೃಷ್ಟಿಯಿಂದ ನಾವು ಏನೇನು ತಿಳಿದುಕೊಳ್ಬೇಕಾಗಿತ್ತು ಅಂದರೆ ರಂಗಾಚಾರ್ಲು ಆಗಿರ್ಬೋದು, ಶೇಷಾದ್ರಿ ಅಯ್ಯರ್ ಆಗಿರ್ಬೋದು, ಸರ್ ಎಂ ವಿಶ್ವೇಶ್ವರಯ್ಯ ಆಗಿರ್ಬೋದು, ಮಿರ್ಜಾ ಇಸ್ಮಾಯಿಲ್ ಆಗಿರ್ಬೋದು, ಇವರು 4 ಮೈಸೂರು ಸಂಸ್ಥಾನದ ಪ್ರಮುಖ ದಿವಾನರುಗಳು। ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಯಾವುದೇ ಪರೀಕ್ಷೆ ಇರಲಿ, KPSC ಪರೀಕ್ಷೆ ಇರಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಪರೀಕ್ಷೆ ಇರಲಿ, ಯಾವುದೇ ಪರೀಕ್ಷೆ ಇರಲಿ, ಫಿಕ್ಸ್ ಒಂದು ಕ್ವಶನ್ ಈ ಒಂದು ದಿವಾನರುಗಳು ಮತ್ತು ಕಮಿಷನರ್ಗಳ ಮೇಲೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಒಂದು ಪ್ರಶ್ನೆಯನ್ನು ತೆಗೆಯುತ್ತಾರೆ। ಹೀಗಾಗಿ ಹಿಂದಿನ ವಿಡಿಯೋ ಮೈಸೂರು ಸಂಸ್ಥಾನದ ಕಮಿಷನರ್ಗಳಾಗಿದ್ದಂತಹ ಮಾರ್ಕ್ ಕಬ್ಬನ್ ಮತ್ತು ಲಿವಿನ್ ಬೌರಿಂಗ್ ಹಾಗೂ ಈ ಒಂದು ದಿವಾನರುಗಳು ಈ ಒಂದು ಚಾಪ್ಟರ್ಗಳನ್ನು ಕಂಪ್ಲೀಟ್ ಆಗಿ ಅಧ್ಯಯನ ಮಾಡಿಕೊಂಡು ಯಾವ ಬೇಕಾದರೂ ಪರೀಕ್ಷೆಗೆ ಹೋಗಿ ಆರಾಮಾಗಿ ನೀವು ಈ ಒಂದು ಪ್ರಶ್ನೆಗಳನ್ನು ಅಟೆಂಡ್ ಮಾಡಬಹುದು। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ, ಈ ವಿಡಿಯೋನ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ। ಧನ್ಯವಾದ.